ನಾನು ಶ್ರೀರಾಮನನ್ನು ಭೇಟಿಯಾಗಬೇಕು, ಅವ್ರ ಜೊತೆ ಸೇರ್ಕೋಬೇಕು ಯುದ್ಧದಲ್ಲಿ. ನೀನು ಆ ಮಾತು ಕೊಟ್ಟರದಕ್ಕೆ ಬದ್ಧನಾಗಿರಬೇಕು ಅಂತ ಸ್ಪಂದಿಸಬೇಕು, ಅದೇ ನಿಜವಾದ ಪೂಜೆ ಆಗಬೇಕು. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮ್ಮ ಜೊತೆ ಒಂದು ನನಗೆ ಇಷ್ಟವಾದ ಒಂದು ಅದ್ಭುತವಾದ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ವಿಭೀಷಣ ಕೇಳಿದ್ರಲ್ವಾ, ಅವನು ಹನುಮಂತನ ಹತ್ರ ಬಂದುಬಿಟ್ಟು ನಾನು ಶ್ರೀರಾಮನನ್ನು ಭೇಟಿಯಾಗಬೇಕು, ಅವ್ರ ಜೊತೆ ಸೇರ್ಕೋಬೇಕು ಯುದ್ಧದಲ್ಲಿ, ನನ್ನನ್ನು ಸೇರಿಸ್ಕೊಂತಾರ, ನಮ್ಮಣ್ಣ ಮಾಡ್ತಾ ಇರೋದು ಸರಿ ಇಲ್ಲ, ಅದಕ್ಕೋಸ್ಕರ ನನಗೆ ಯಾವುದೇ ಶಾಸ್ತ್ರ ಪುರಾಣಗಳು ಗೊತ್ತಿಲ್ಲ, ನಾನು ಯಾವುದನ್ನು ಅಭ್ಯಾಸ ಮಾಡಿಲ್ಲ, ನಾವು ರಾಕ್ಷಸ ಕುಲದವರು, ಬೇರೆ ಬೇರೆ ರೀತಿಯಾದ ಅಭ್ಯಾಸ ಇದೆ, ಅವರ ರೀತಿ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡಿಲ್ಲ, ನನ್ನನ್ನು ಒಪ್ಕೊಂತಾರ ಶ್ರೀರಾಮ ಅಂತ ಕೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಅಯ್ಯೋ ಈ ಕೋತಿಯನ್ನೇ ಅವರು ಒಪ್ಕೊಂಡಿದ್ದಾರೆ, ಅವರಿಗೆ ಶ್ರೀರಾಮನಿಗೆ ಪೂಜೆ ಪುನಸ್ಕಾರ ಶಾಸ್ತ್ರ ಪುರಾಣಗಳು ಮುಖ್ಯ ಅಲ್ಲ, ಅವರಿಗೆ ನಿನ್ನ ಶರಣಾಗತಿ, ನಿನ್ನ ಭಕ್ತಿ ಮುಖ್ಯ ಅಂತ ಹೇಳ್ತಾನೆ. ಆಗ ತುಂಬ ಖುಷಿಯಾಗುತ್ತೆ ವಿಭೀಷಣನಿಗೆ. ವಿಭೀಷಣ ಏನು ಮಾಡ್ತಾನೆ, ಬಂದು ಶ್ರೀರಾಮನ ಹತ್ರ ಹೇಳ್ತಾನೆ, ನನ್ನ ಅಣ್ಣ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು, ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಸೇರ್ಕೊತೀನಿ ಯುದ್ಧ ಮಾಡೋಕ್ಕೆ ಅಂತ ಹೇಳ್ತಾನೆ. ಆಗ ಶ್ರೀರಾಮನಿಗೆ ಖುಷಿಯಾಗುತ್ತೆ, ಆಯ್ತಪ್ಪ ಬಾ. ಆದರೆ ಒಂದು ಕಂಡೀಷನ್, ಪುನಃ ನೀನು ಯುದ್ಧದಲ್ಲಿ ಗೆದ್ದ ಮೇಲೆ ಲಂಕೆಗೆ ರಾಜನಾಗಬೇಕು, ರಾಜನನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣನು ಕೂಡ ಹೌದು ಹೌದು, ಇವ್ರನ್ನ ಪುನಃ ಲಂಕೆಗೆ ಕಳಿಸ್ಬೇಕು, ರಾಜನನ್ನಾಗಿ ಮಾಡಿ ಕಳಿಸೋಣ ಅಂತ ಹೇಳ್ತಾನೆ. ಆಗ ರಾಮ ಮಾತು ಕೊಟ್ಟರೆ ಮುಗ್ದಾಯ್ತು. ಆಗ ಸುಗ್ರೀವ ಹೇಳ್ತಾನೆ, ಸರಿ ನೀವು ವಿಭೀಷಣ ನಿಮ್ಮ ಹತ್ರ ಬಂದ ಶರಣಾದ, ಅವನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರಿ, ರಾವಣನನ್ನು ಕೊಂದು, ಅಕಸ್ಮಾತ್ ರಾವಣನೇ ಬಂದು ನಿಮಗೆ ಕಾಲಿಗೆ ಬಿದ್ದು ನಾನು ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮಿಸ್ಬಿಡಿ, ನಾನು ನಿಮಗೆ ಶರಣಾಗ್ತಾ ಇದ್ದೀನಿ ಅಂತ ಅಂದುಬಿಟ್ರೆ ನೀವು ಅವನನ್ನು ಕ್ಷಮಿಸ್ಬಿಡ್ತೀರಾ? ಆಗ ಇವನಿಗೆ ಹೆಂಗೆ ರಾಜ್ಯಭಾರ ಕಟ್ಕೊಡ್ತೀರ? ನೀವು ಮಾತು ಕೊಡ್ತಾ ಇದ್ದೀರಲ್ಲ, ನಿನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರ, ಹೇಗೆ ಮಾಡ್ತೀರಿ ಅಂತ ಕೇಳ್ತಾನೆ. ನೋಡಿ ಎಷ್ಟು ಸೊಗಸಾಗಿ ಶ್ರೀರಾಮ ಹೇಳ್ತಾನೆ ಅಂದರೆ, ಆ ರೀತಿ ಏನಾದರೂ ಬಂದು ರಾವಣ ಕೇಳಿಕೊಂಡ್ರೆ ಅವನ ರಾಜ್ಯವನ್ನು ಅವನಿಗೆ ಬಿಟ್ಟುಕೊಡ್ತೀನಿ, ಅವನೇ ರಾಜನಾಗಿರ್ತಾನೆ, ನಾನು ನನ್ನ ಅಯೋಧ್ಯೆಯನ್ನು ವಿಭೀಷಣನಿಗೆ ಬಿಟ್ಟುಕೊಡ್ತೀನಿ, ಭರತನ ಹತ್ರ ಕೇಳಿಕೊಂಡು ಅವನಿಗೆ ಅಯೋಧ್ಯೆಯನ್ನು ಬಿಟ್ಕೊಟ್ಟು ಅವನನ್ನು ರಾಜನನ್ನಾಗಿ ಮಾಡ್ತೀನಿ, ನಮ್ಮ ವಂಶ ಪಾರಂಪರ್ಯದಿಂದ ಏನು ಬಂದಿದೆಯೋ ಆ ದೇಶವನ್ನು ವಿಭೀಷಣನಿಗೆ ಬಿಟ್ಕೊಡ್ತೀನಿ, ನಾನು ಭರತ ಎಲ್ಲರೂ ಸುಖವಾಗಿ ಕಾಡಿನಲ್ಲಿರ್ತೀನಿ ಅಂತಾನೆ. ನೋಡಿ ಒಳ್ಳೆಯ ತನಕ್ಕೆ ಶ್ರೀರಾಮ ಕೊಟ್ಟಂಥ ವ್ಯಾಲ್ಯೂ ಎಷ್ಟಿದೆ, ಆ ಮಾತಿನ ಬೆಲೆ ಎಷ್ಟಿದೆ. ಮಾತು ಕೊಟ್ಟಿದ್ದೀನಿ ಅಂದ್ಬಿಟ್ಟು ತನ್ನ ರಾಜ್ಯವನ್ನೇ ಬಿಟ್ಕೊಡ್ತೀನಿ ಅಂತಾನೆ ಶ್ರೀರಾಮ. ಈ ಕಥೆಯನ್ನು ಹೆಂಗೆ ಹೇಳಿದ್ದಾರೆ, ಸಾವಿರಾರು ವರ್ಷಗಳಿಂದೆ ಈ ಕಥೆಯಲ್ಲಿ ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಒಂದು ಸಾರಿ ಮಾತು ಕೊಟ್ಟರೆ ಅದಕ್ಕೆ ನೀನು ಕಮಿಟ್ ಆಗಿರಬೇಕು, ಅದನ್ನು ಪಾಲಿಸಬೇಕು. ಆದರೆ ಈಗ ನಮ್ಮ ಸಂಸ್ಕಾರ ಸಂಸ್ಕೃತಿ ಈ ಭವ್ಯ ಭಾರತದಲ್ಲಿ ಹೇಗಿದೆ ನೋಡಿ, ರಾಜಕಾರಣಿಗಳು ನಿಂತುಕೊಂಡು ಅಲ್ಲಿ ಭಾಷೆ ಕೊಡ್ತಾರೆ, ಹೇಳ್ತಾರಲ್ಲ ನಾವು ಪ್ರತಿಜ್ಞಾವಿಧಿ, ಗವರ್ನರ್ ಹೇಳ್ಕೊಡ್ತಾರೆ, ಇವರು ಅದನ್ನು ಬೋಧಿಸ್ತಾರೆ, ಅಲ್ಲಿ ಹೇಳ್ತಾರೆ, ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ತಾರೆ, ಅವೆಲ್ಲವನ್ನು ಮಾಡಿ ಮಾಡಬಾರ್ದನ್ನು ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಮೋಸ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ಎಲ್ಲ ರಾಜಕಾರಣಿಗಳು ಅಲ್ಲ, ನಾನು ಪರ್ಟಿಕ್ಯುಲರ್ ಒಂದು ಪಕ್ಷದ ಬಗ್ಗೆ ಹೇಳಲ್ಲ. ಸೊ ಇದು ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳಿದೆ. ಈ ಭಾವನೆಗಳಲ್ಲಿ ಎಷ್ಟೊಂದು ತಪ್ಪುಗಳು ನಡೀತಾ ಇದೆ ಈ ಭೂಮಿ ಮೇಲೆ ಅಂದರೆ, ಕೆಲವರಿಗೆ ಟೆಕ್ನಿಕಲಾಗಿ ಯೋಚನೆ ಮಾಡೋ ಚಿಂತನೇ ಇರಲ್ಲ.
भावने बंधितर आगे आदरे वास्तव सत्यवन अर्थमक बरी प्रमाण वचनमी सुता श्रीराम कथे अदू आत को बद्धन अंत ही नो भावने हेगे रीसेंट नेल आयुध पूजे यंत्र ना पूजे माती यंत्र भावने अदरली नेनपिल्ल वेहिकल के पूजे माड़े अद पंचर आगो निलो मोले बिद्दिद्रे चुच्चिकोंड्रे पंचर आगुत्ते एनाद्रू हेच्चु कड़मे आद्रे केटोगुत्ते आ यंत्रक्के नेनपिदिया आ यंत्रक्के भावने इदिया आद्रे नम्म मनसुगळु अदर जोते बेसेदुकोंडिदे भावनेगळु हेगे बेसेदिदे नोडि ಯಂತ್ರಗಳಿಗೆ ಕೊಡುವಷ್ಟು ನಾವು ಪ್ರಾಮುಖ್ಯತೆ ನಾವು ಮನಸ್ಸುಗಳಿಗೆ ಸಂಬಂಧಗಳಿರುತ್ತಕಂತ ಭಾವನೆಗಳಿಗೆ ಅಸ್ಪಂದಿಸುತ್ತಾ ಇಲ್ಲ ನಾವು ಅಲ್ವಾ ನಮ್ಮ ಸುತ್ತಲಮುತ್ತಲು ಎಷ್ಟೊಂದು ಸಂಬಂಧಗಳಿದೆ ಅಣ್ಣ ತಮ್ಮ ಅಕ್ಕ ಗಂಡ ಹೆಂಡತಿ ತಂದೆ ತಾಯಿ ಎಲ್ಲ ಸಂಬಂಧಗಳಿರುತ್ತಕಂತ ಭಾವನೆಗಳಿಗೆ ನಾನು ಸ್ಪಂದಿಸಬೇಕು ಅದೇ ನಿಜವಾದ ಪೂಜೆ ಆಗಬೇಕು ನಾನು ಎಲ್ಲ ಸಂಬಂಧಗಳನ್ನು ಧಿಕ್ಕರಿಸಿ ಒಂದು ದೊಡ್ಡ ಕಾರ್ ತಕೊಂಡು ಮುಂದೆ ನಿಲ್ಲಿಸ್ಬಿಟ್ಟು ಒಂದು ಲಾರಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿದ್ರೆ ಎಷ್ಟು ವೇಸ್ಟ್ ಅಲ್ವಾ ಆದ್ರೆ ನಾವು ಮಾಡ್ತಾ ಇದೀವಿ ರೋಡ್ ನೋಡ್ ನೋಡಬೇಕಾಯ್ತು ನೆನ್ನೆ ರೋಡ್ ರೋಡಿನಲ್ಲಿ ಎಷ್ಟೊಂದು ಪೂಜೆ ಎಷ್ಟೊಂದು ಖರ್ಚು ಎಲ್ಲವನ್ನು ಮಾಡ್ತಾ ಇದ್ರು ಬರಿ ಯಂತ್ರಗಳಿಗೆ ನೆನಪಿಲ್ಲದ ಯಂತ್ರಕ್ಕೆ ನೆನ ಭಾವನೆಗಳಿಲ್ಲದ ಯಂತ್ರಕ್ಕೆ ನಾವು ಪೂಜೆ ಮಾಡ್ತೀವಿ ಎಷ್ಟೇ ಪೂಜೆ ಮಾಡಿ ಬೇಡಿದ್ರೆ ಆ ನೆನ್ಬಿಟ್ಕೊಂಡಿರುತ್ತ ಕಾರು ಏನು ಇಲ್ಲ ಆದರೆ ಸಾವಿರಾರು ಜನ ಒಬ್ಬರು ಇಬ್ಬರಲ್ಲ ಅಷ್ಟೊಂದು ಭಾವನೆಗಳಲ್ಲೂ ಬೆಸೆದಿದೆ ಇದು ಒಂದು ನಂಬಿಕೆ ನೀವು ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದ್ರೆ ಏನೇನು ಇಲ್ಲ ಬಟ್ ನಾನು ಏನು ಹೇಳಕ್ಕೆ ಇಲ್ಲಿ ಹೊರಟಿದ್ದೀನಿ ಅಂದ್ರೆ ಯಂತ್ರಕ್ಕೆ ಭಾವನೆ ಇಲ್ಲದ ಯಂತ್ರಕ್ಕೆ ಪೂಜೆ ಮಾಡ್ತೀವಿ ಆದರೆ ದಿನ ನಮ್ಮ ಜೊತೆ ಸ್ಪಂದಿಸುವ ಹೃದಯಗಳಿಗೆ ನಾವು ಸ್ಪಂದಿಸುತ್ತಿಲ್ಲ ಗೌರವಿಸುತ್ತಿಲ್ಲ ಪ್ರೀತಿಸುತ್ತಿಲ್ಲ ಎಲ್ಲ ಕಡೆ ದ್ವೇಷ ರಾಗಗಳು ತುಂಬಿದೆ ಎಲ್ಲ ಕಡೆ ಮಸಲತೆಗಳು ನಡೀತಾ ಇರುತ್ತೆ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿದ್ರೆ ಅಲ್ಲಲ್ಲೇ ಮಸಲತೆಗಳು ನಡೀತಾ ಇರುತ್ತೆ ಒಂದು ಸಂಬಂಧಗಳಲ್ಲಿ ಮಸಲತೆಗಳು ನಡೀತಾ ಇರುತ್ತೆ ಕೆಟ್ಟದ ಯೋಚನೆ ಮಾಡ್ತಾ ಇದೀವಿ ದೋಷಗಳಕ್ಕೆ ನಾವು ನೋಡ್ತಾ ಇರ್ತೀವಿ ಬರಿ ಮೋಸ ಮಾಡಕ್ಕೆ ನೋಡ್ತಾ ಇರ್ತೀವಿ ದೂರದಲ್ಲ ಅತ್ತತ್ತರ ಸಂಬಂಧಗಳಲ್ಲೇ ನಾವು ದೋಷಗಳಕ್ಕೆಲ್ಲ ನಾವು ನೋಡ್ತಾ ಇರ್ತೀವಿ ಈ ರೀತಿ ಮನಸ್ಥಿತಿ ಇರಬೇಕಾದಾಗ ನೀನು ದೊಡ್ಡ ಲಾರಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿದ್ರೆ ಏನು ಬಂತು ಪ್ರಯೋಜನ ಮೌಢ್ಯದ ದಾಸರಾಗಬೇಡಿ ಸತ್ಯದ ಅರಿವನ್ನು ತಿಳ್ಕೊಳ್ಳಿ ನೀವು ಅರ್ಥ ಆಗ್ತದೆ ಶ್ರೀರಾಮ ಕಥೆ ಎಷ್ಟು ಚೆನ್ನಾಗಿ ಹೇಳಿದರ ನೋಡಿ ತನ್ನ ರಾಜ್ಯವನ್ನೇ ಬಿಟ್ಟುಕೊಡ್ತೀನಿ ಅಂತ ವಿಭೀಷಣನಿಗೆ ಆ ರೀತಿ ನಿನ್ನ ಮನಸ್ಸಿರಬೇಕು ನಿರಾಳವಾಗಿರಬೇಕು ನನ್ನ ಸುತ್ತಮುತ್ತಲಿನ ಸಂಬಂಧಗಳಲ್ಲಿ ಪ್ರೀತಿ ಗೌರವ ಮಮತೆ ಕರುಣೆ ಸೇವೆ ತ್ಯಾಗಗಳು ನನ್ನ ಪೂಜೆಯಾಗಬೇಕು ಅರ್ಥವಿಲ್ಲದ ಪೂಜೆಯಲ್ಲಿ ಏನೂ ಪ್ರಯೋಜನವಿಲ್ಲ ನಿಸ್ವಾರ್ಥವಾದ ಮನಸ್ಸಿನಲ್ಲಿ ಪೂಜೆ ಇಲ್ಲದಿದ್ದರೂ ಭಗವಂತ ನೆಲೆಸುತ್ತಾನೆ ಅಂತರ್ಮುಖಿ ಸದಾ ಸುಖಿ ಥ್ಯಾಂಕ್ ಯು